ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಮಗು ಸಿಕ್ಕಿದೆ, ದೀಪ ಹಚ್ಚಿಬಿಟ್ಟು ಹೋಗೋಣ ಬಾ. ಇವರು ಬರ್ತಾರಾ ಅಂತ ಕೇಳ್ತೀನಿ. ಓ, ಮಲಗಿಬಿಟ್ಟಿದ್ದಾರೆ. ರಾತ್ರಿ ಎಲ್ಲ ನಮ್ಮ ಮಗುಗೋಸ್ಕರ ನಿದ್ದೆಗಿಟ್ಟಿದ್ದಾರೆ. ಅವ್ರು ಮಲಗಿರ್ಲಿ ಬಾ, ನಾವು ಹೋಗ್ಬಿಟ್ಟು ಬರೋಣ. ಬನ್ನಿ ಶ್ರೀ, ಏನ್ ಯೋಚನೆ ಮಾಡ್ತಾ ಇದೀಯ? ಮುಹೂರ್ತ ಹತ್ತಿರದಲ್ಲೇ ಇದೆ, ನಡಿ. ದೇವಸ್ಥಾನದ ಬಾಗ್ಲಗೆ ಬಂದಾಯ್ತಂತೆ, ಒಳಗ್ ಬರ್ದೇ ಇದ್ರೆ ನೀವು ಬಿಡ್ತೀರಾ? ಬರ್ತೀನಿ, ಮುಂದೆ ನಡೀರಿ. ನೀವು ಮುಂದೆ ನಡೀರಿ ಅಂದ್ರೆ ಏನು? ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಬಾ. ನಾನೇನು ಈಗಿಂದ ಹೀಗೆ ಓಡ್ ಹೋಗಲ್ಲ. ಕೊನೆ ಕ್ಷಣದವರೆಗೂ ದೇವಯಾನಿಗೆ ಕಾಯ್ತಾ ಇರ್ತೀನಿ. ಸುಮಿತ್ರ, ಅವನ್ ಬರ್ತಾನೆ ಬಿಡು, ಜಾಸ್ತಿ ಕರಿಬೇಡ, ಸುಮ್ಮನೆ ಇಲ್ಲಿ ರಂಪ ಆಗೋದ್ ಬೇಡ. ನೀನ್ ಬಾ, ಬಾ ಶ್ರೀ. ರೆಡಿ ಆಗ್ಬಿಟ್ಟಿದ್ದೀರಲ್ಲ, ಮದುಮಗಂತರ ತಯಾರಾಗ್ಬಿಟ್ಟಿದ್ದೀರಾ? ಕಂಗ್ರಾಚ್ಯುಲೇಷನ್ಸ್. ನನ್ನೇನು ಕೇಳ್ಬೇಡ ನೈನಾ, ನಿಶ್ಚಿತ ತಾಳಿ ಕಟ್ಟಕ್ ನನಗೂ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡ್ಲಿ? ಮತ್ತೆ ಓಡ್ ಹೋಗಿ ಇಲ್ಲಿಂದ. ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಮದ್ವೆ ಆಗ್ತೀರಾ? ಮದುಮಗನ್ ಬಟ್ಟೆ ಯಾಕೆ ಹಾಕೊಂಡ್ರಿ? ಬಾಸಿಂಗ ಎಲ್ಲ ಕಟ್ಕೊಂಡೆ ಬರ್ಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ರಿ. ನೈನಾ ಪ್ಲೀಸ್, ಹೆಂಗ್ಯ ಮಾಡ್ಬೇಡ. ನನ್ನ ಮನಸ್ಥಿತಿನ ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಸಿಕ್ಕಾಕೊಂಡಿದ್ದೀನಿ ನಾನು, ನನ್ನ ಮಾತನ್ನ ನಂಬು. ಈಗಲೂ ಎಲ್ಲ ಮುಗ್ದೋಗಿಲ್ಲ ಭಾವ, ಈ ಮದ್ವೆ ನಡೀದೇ ಇರೋ ಹಾಗೆ ಮಾಡೋದಕ್ಕೆ ನಮ್ಗಿನ್ನೂ ಅವಕಾಶ ಇದೆ. ಏನಾದ್ರೂ ಮಾಡಿ, ಸುಮ್ಮನೆ ಆಗ್ಬಿಟ್ರಲ್ಲ ಯಾಕೆ ಭಾವ? ಇಷ್ಟೇನ ಪ್ರೀತಿಗಿರೋ ತೂಕ? 8 ವರ್ಷದ ಪ್ರೀತಿ 8 ನಿಮಿಷದಲ್ಲಿ ಮುಳುಗೋಗುತ್ತೆ, ಅದ ಕಾರಣ ನೀವು. ಅಕ್ಕ ನಂಬಿರೋ ಕಾಳಿ ದೇವಿ ನಿಮ್ನ ಕ್ಷಮಿಸಲ್ಲ. ದೇವ್ರ ಯಾಕೆ, ಸಾಮಾನ್ಯ ಮನುಷ್ಯ ಕೂಡ ನಿಮ್ನ ಕ್ಷಮಿಸಲ್ಲ. ಏನ್ ಮಾಡಿದ್ಲು ನಮ್ಮಕ್ಕ ನಿಮ್ಗೆ? ಯಾಕೆ ಅವಳಿಗೆ ಈ ತರ ಅನ್ಯಾಯ ಮಾಡ್ತಿದ್ದೀರಾ? ಮಾತಾಡಿ ಬಾವಾ.
ನೀವೀಗ ಸುಮ್ಮನಿದ್ರೆ ಆಗಲ್ಲ, ಮಾತಾಡಿ. ನಿಮ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕು. ಇದೆಲ್ಲದ್ರ ಹಿಂದೆ ಕಾಳಿದೇವಿದು ಏನೋ ಉದ್ದೇಶ ಇದೆ ಅನ್ನಿಸ್ತಿದೆ. ಇದರಿಂದ ದೇವ್ಯಾನಿ ನನಗೆ ಮತ್ತೆ ಸಿಗ್ತಾಳೆ ಅಂತ ಅನ್ನಿಸ್ತಿದೆ. ಚೆನ್ನಾಗಿ ಹೇಳಿದ್ರಿ ಬಾವ. ನಿಶ್ಚಿತನ ಮದ್ವೆ ಆಗೋದ್ರಿಂದ ದೇವ್ಯಾನಿ ಸಿಕ್ಬಿಡ್ತಾಳ? ಇದ್ ಯಾವ ಲೆಕ್ಕಾಚಾರ ಅಂತ ನನಗೆ ಗೊತ್ತಾಗ್ತಿಲ್ಲ. ಮನುಷ್ಯತ್ವನೇ ಇಲ್ಲ ಅಲ್ವಾ ಬಾವ ನಿಮ್ಗೆ? ಪ್ರೀತಿ ಅಂದ್ರೆ ಬಾಳ್ಸೋದು, ಕೊನೆವರೆಗೂ ಒಟ್ಟಿಗೆ ಬಾಳೋದು. ಹೀಗೆ ಅರ್ಧದಲ್ಲಿ ಇನ್ನೊಬ್ಳು ಸಿಕ್ಕದ್ಲು ಅಂತ ಕೈ ಕೊಡೋದಲ್ಲ. ಸುಮ್ನೆ ಬಿಡಲ್ಲ ನಾ ನಿಮ್ನ. ಯಾರು ಇಲ್ಲ, ಎಲ್ಲಿ ಹೋದ್ರು? ದೇವಸ್ಥಾನದ ಒಳಗೆ ಹೋಗಿರ್ಬೇಕು. ಅಂದಾಗೆ ಒಂದ್ ವಿಷಯ, ಬೆಳಗಾದ್ಮೇಲೆ ನೀ ನನ್ನ ನೋಡಿನೇ ಮನೆಗೆ ಹೋಗ್ಬೇಕು, ತಪ್ಸೋ ಹಾಗಿಲ್ಲ. ಅಂಬಿಕಾ ಕನ್ಸಲ್ಲಿ ಬಂದಿದ್ದ ಅರ್ಥ ಏನು? ನನ್ನನ್ನು ನೋಡೇ ಹೋಗು ಅಂತ ಹೇಳಿದ್ಲಲ್ಲ, ಯಾಕೆ? ಹಲೋ, ಪಾರ್ಕಿಂಗ್ ಎಲ್ಲ ಗಾಡಿ ತೆಗಿರಿ. ಒಳಗಡೆ ಹೋಗಿದ್ದಾರೆ, ಒಂದ್ 5 ನಿಮಿಷ. ಆಗಲ್ಲಮ್ಮ, ಟ್ರಸ್ಟ್ಗಳು ಯಾರು ಬಂದ್ರೆ ನನಗೆ ಬೈತಾರೆ. ಗಾಡಿ ನಿಲ್ಸೋಗಿಲ್ಲ, ದಾರಿ ಗಡ ನಿಲ್ಸಿದ್ರೆ ಹೇಗಮ್ಮ? ಹೋಗಮ್ಮ, ಅವ್ರನ್ನ ಕರ್ಕೊಂಬನ್ನಿ. ಹೇಗೆ ಮದ್ವೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ನೀವ್ ಮಾತಾಡ್ದಿದ್ದಷ್ಟು ನನಗೆ ಕೋಪ ಬರುತ್ತೆ ಬಾವ. ಮಾತಾಡಿ. ಏನ್ ಮಾತಾಡ್ಲಿ ನೈನಾ, ನನ್ಗಿದು ಬೇಡವಾಗಿರೋ ಮದ್ವೆ. ಈ ಮದ್ವೆ ನಡಿಬಾರ್ದು ಅಂತ ನಾನು ತುಂಬಾನೇ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ನನ್ನ ದುರದೃಷ್ಟ, ಈ ಮದ್ವೆ ನಡೀತಿದೆ. ಅಕ್ಕ ಬರ್ತಾಳೆ ಅನ್ನೋ ನೀವು, ಈ ಮದ್ವೆ ಇಷ್ಟ ಇಲ್ಲ ಅನ್ನೋ ನೀವು, ಈ ಮದ್ವೆಗೆ ಯಾಕೆ ಒಪ್ಕೊಂಡ್ರಿ? ಈ ಮದ್ವೆ ಮಂಟಪದವರೆಗೂ ಯಾಕೆ ಬಂದ್ರಿ? ಇಲ್ಲಿಂದ ಏನ್ ಮಾಡ್ತಾ ಇದ್ದೀರಾ? ಮದ್ವೆ ನಡೀತಾ ಇರೋದು ದೇವಸ್ಥಾನದ ಒಳಗಡೆ, ಎಲ್ರು ಕಾಯ್ತಾ ಇದ್ದಾರೆ. ಶ್ರೀ, ನಡಿ ಒಳಗೆ, ಅಪ್ಪ ಅಮ್ಮ ಕರೀತಾ ಇದ್ದಾರೆ. ನನ್ ಪ್ರಶ್ನೆಗೆ ಉತ್ತರ ಕೊಡದೆ ನೀವ್ ಇಲ್ಲಿಂದ ಹೋಗೋ ಹಾಗಿಲ್ಲ, ಹೋಗಕ್ ನಾನು ಬಿಡೋದು ಇಲ್ಲ. ಏಯ್ ತಲೆ ಹರಟೆ, ಏನ್ ಪ್ರಶ್ನೆ ನಿಂದು, ಏನ್ ಮಾತ್ ನಿಂದು, ಇಲ್ಲಿ ಏನೇ ಕೆಲಸ ನಿನ್ಗೆ? ನಿಮ್ಮಕ್ಕ ಹೋದಾಗ್ಲೆ ನಿನಗೂ ನಮ್ಮ ಮನೆಗಿದ್ರೂಣ ತೀರ್ತು. ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಗೊತ್ತು. ಶ್ರೀ ಒಪ್ಪಿನೇ ಈ ಮದ್ವೆ ನಡೀತಾ ಇರೋದು. ಒಳ್ಳೆದು ಕೆಟ್ಟದು ಯಾವುದು ಅಂತ ನಮ್ಮ ಅಪ್ಪ ಅಮ್ಮನಿಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಬಂದು ಅಕ್ಷತೆ ಕಾಳು ಹಾಕು, ಇವನ್ ತಲೆ ಕೆಡಿಸ್ಬೇಡ ಇಲ್ಲಿ. ನಾನು ಇಲ್ಲಿ ಯಾರ ತಲೆನೂ ಕೆಡಿಸ್ತಿಲ್ಲ, ನ್ಯಾಯ ಕೇಳ್ತಿದ್ದೀನಷ್ಟೇ. ನಮ್ಮಕ್ಕ ಸತ್ತಿಲ್ಲ, ಬದುಕಿದ್ದಾಳೆ. ಬಾವಾನೂ ಅದೇ ಹೇಳ್ತಿದ್ದಾರೆ. ಇದು ಬಲ್ವಂತದ ಮದ್ವೆ. ಶ್ರೀ, ಬಾ ನಿನ್ ಒಳಗಡೆ. ಯಾವಾಗ್ಲೂ ಗಾನ ಭಜನ ಇದ್ದಿದ್ದೆ, ಮರ್ಯಾದೆ ಹೋಗುತ್ತೆ. ಇಲ್ದೇ ಇರೋ ವಿಷಯಕ್ಕೆ ದೇವಸ್ಥಾನದ ಮುಂದೆ ಗಲಾಟೆ ಮಾಡ್ತಾ ಇದ್ರೆ. ಶ್ರೀ, ಬಾ ನೀನು, ಬಾ. ಬಾವಾ, ಬಾವಾ.
ಹೋದ್ರು ನಿಮ್ಮ ಅಪ್ಪ ಅಮ್ಮ? ಗೊತ್ತಿಲ್ಲ ಆಂಟಿ. ಸರಿ ಅಳ್ಬಿಡ. ಇಲ್ಲಿದೆಯಾ ನೀನು? ಕೈ ಬಿಡಿಸ್ಕೊಂಡ್ ಬರಬಾರ್ದು ಅಂತ ಹೇಳಿರ್ಲಿಲ್ವಾ? ಬಾ. ಅಯ್ಯೋ ರೇಗ್ಬೇಡಿ ಮಾ. ಶ್ರೀವತ್ಸ, ದೇವ್ಯಾನಿ ನಮ್ಮ ಜೊತೆಗಿದ್ದು ನಿಶ್ಚಿತನ ನೀನು ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ಅದು ತಪ್ಪಾಗ್ತಾ ಇತ್ತು, ಅದನ್ನು ಪ್ರಶ್ನೆ ಮಾಡಬೇಕಾದ್ದೆ. ಆದರೆ ದೇವ್ಯಾನಿ ನಿನ್ನ ಜೀವನದಲ್ಲಿ ಇಲ್ಲ, ಗುರುಗಳು ಹೇಳಿದ್ದು ನಿಜ ಆಗ್ತಿದೆ. ಅದನ್ನು ನಿಜ ಮಾಡಕ್ಕೆ ಹೊರಟಿದೀಯಾ ನೀನು? ಈ ಮನೆ ಮನೆಯಾಗಿರೋದಿಲ್ಲ, ಸಾಲು ಸಾಲಾಗಿ ದುರಂತ ನಡೆಯುತ್ತೆ ಅಂತ ಹೇಳಿದ್ರು, ಅದು ನಡೆಯೋ ಥರ ಕಾಣ್ತಾ ಇದೆ. ದೇವ್ಯಾನಿ ಸ್ವರ್ಗದಲ್ಲಿದ್ದಾಳೆ, ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ, ಅವಳು ಖುಷಿಯಾಗಿರಬೇಕು ಅಂತ ಅಂದರೆ ನೀನು ಒಂಟಿಯಾಗಿರಬಾರ್ದು, ಮದುವೆ ಮಾಡ್ಕೋಬೇಕು. ವಾಸ್ತವನ ಒಪ್ಕೋ, ಒಪ್ಕೋ ಶ್ರೀ, ಈ ಮದುವೆಗೆ ಒಪ್ಕೋ. ನಿನ್ನ ಕೈ ಮುಗಿತೀನಿ. ನಾನು ಹುಟ್ಟಾಗ್ಲಿಂದನೂ ಪ್ರತಿ ಕ್ಷಣನೂ ಶ್ರೀಗೋಸ್ಕರನೇ ಬದುಕಿದ್ದೀನಿ. ಆಯ್ತಮ್ಮ, ಅವನ ಕನಸನೇ ಕಂಡಿದ್ದೀನಿ. ನೋಡು, ಬದುಕಿದ್ರೆ ಶ್ರೀ ಜೊತೆನೆ ಬದುಕೋದ್ ನಾನು. ಸಮಾಧಾನವಾಗಿ ನನ್ನ ಮಾತು ಕೇಳು. ಬಗ್ಗೆ ನೂರಾರು ಕನಸು ಕಟ್ಕೊಂಡಿದ್ದೀನಿ, ಅದೆಲ್ಲ ಈಗ ಭಸ್ಮ ಆಗ್ತಿದೆ. ನಿಶ್ಚಿತ, ನನಗೆ ಸಿಗ್ಲಿಲ್ಲ ಅವನು, ಶ್ರೀನೇ ಇಲ್ಲ ಅಂದ್ಮೇಲೆ ಬದುಕಿದ್ದು ನಾನು ಏನ್ ಮಾಡ್ಲಿ? ನಿಶ್ಚು ಬೇಡ, ನಿಶ್ಚು ನಾನು ಸಾಯ್ತೀನಿ. ಅಯ್ಯೋ, ನಾನು ಸಾಯೋ ನಿರ್ಧಾರ ಮಾಡಿದ್ದೀನಿ. ಸತ್ತು ಮುಂದಿನ ಜನ್ಮದಲ್ಲಾದ್ರೂ ನಾನು ಶ್ರೀನ ಸೇರ್ತೀನಿ. ಬೇಡ ನಿಶ್ಚು, ದುಡ್ಕಿ ಯಾವ ನಿರ್ಧಾರನು ತಗೋಬೇಡ. ಸಾವೊಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಮಗಳಿಲ್ದೆ ನಾವ್ ಯಾರು ಏನು ಅಲ್ಲ. ಪ್ಲೀಸ್ ಸಾಯೋ ನಿರ್ಧಾರ ಕೈ ಬಿಡು. ಅರ್ಥ ಮಾಡ್ಕೋ ನಮ್ಮ ಪರಿಸ್ಥಿತಿನ. ಇಲ್ಲಪ್ಪ, ನಿಶ್ಚಿತ ನನ್ ಮಾತು ಕೇಳು. ಸಾವು ಎಲ್ಲದಕ್ಕೂ ಪರಿಹಾರ ಅಲ್ಲ. ನನ್ ದೊಡ್ಡವ್ರು ಹೇಳೋದನ್ನ ಕೇಳ್ಬೇಕು. ನೀನು ಒಳ್ಳೇದಕ್ಕೆ ಬಿಡು, ಬಿಡು ಅದನ್ನ. ನಾನ್ ಸಾಯ್ಬೇಕು. ಬೇಡಮ್ಮ, ಸಮಾಧಾನ ಮಾಡ್ಕೋ. ಸಾಯ್ಬೇಕು ಮಾವ. ಯಾಕೆ ಯಾರು ನನ್ನ ಸಾಯಕ್ ಬಿಡ್ತಿಲ್ಲ? ಶ್ರೀ ಇಲ್ಲ ಅಂದ್ಮೇಲೆ ಯಾಕೆ ಬದುಕಿರ್ಬೇಕು ನಾನು? ಸಾಯಕ್ ಬಿಡಿ ನನ್ನನ್ನ. ನನಗೆ ಶ್ರೀನೇ ಮೊದಲು, ಅವನೇ ಕೊನೆ. ಬೆಟ್ಟದ ತುದಿಗೆ ಬಂದು ನಿಂತಿದೆ ನನ್ನ ಜೀವನ. ಒಂದು ಹೆಜ್ಜೆ ಇಟ್ರೆ ನನ್ನ ಸಾವು. ಆ ಹೆಜ್ಜೆ ಇಡೋಕೆ ಬಿಡಿ ನನಗೆ. ನನಗೆ ಸಾವಲ್ಲೇ ನೆಮ್ಮದಿ ಇದೆ.
ಏನಾಗ್ತಾ ಇದೆ ಅಂತ. ದೇವ್ಯಾನಿ ಜಾಗದಲ್ಲಿ ನಿಶ್ಚಿತಾನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ನಿನ್ನ ಮನಸ್ಸು ಒಪ್ತಾ ಇಲ್ಲ. ನಿಶ್ಚಿತ ನಮ್ಮ ಕುಟುಂಬದ ಹೆಣ್ಮಗಳು ಶ್ರೀ. ಕುಟುಂಬದ ಹೆಣ್ಮಗುವಿನ ಜೀವನ ನಮ್ಮ ಕಣ್ಮುಂದೇನೆ ನಾಶ ಆಗ್ಬಿಟ್ರೆ ಅದನ್ನು ನಾವು ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗತ್ತ? ಈ ಮನೆತನದ ಗೌರವನೂ ಹೊರಟೋಗ್ಬಿಡುತ್ತೆ ಶ್ರೀ. ಇದೆಲ್ಲ ಆಗೋದು ಬೇಕಾ? ನೀನೇ ಹೇಳು. ನೀನು ಈ ಮದುವೆ ಆದ್ರೇ ನಿಶ್ಚಿತ ಜೀವನ ಸರಿ ಇರೋದು, ಇಲ್ಲ ಅಂದರೆ ನರ್ಕ ಆಗ್ಬಿಡುತ್ತೆ. ಕಣ್ಣೀರು ಹಾಕಿಸ್ಬಾರ್ದು ಶ್ರೀ. ಜೀವನ ಪರ್ಯಂತ ಕಣ್ಣೀರಲ್ಲೇ ಕೈ ತೊಳೆಯೋ ಹಾಗೆ ಆಗ್ಬಿಡುತ್ತೆ ಅವಳ ಜೀವನ. ದೇವ್ಯಾನಿ ಮತ್ತೆ ಬರೋದಿಲ್ಲ. ದೇವ್ಯಾನಿಗೆ ನಿನ್ನಿಂದ ಅನ್ಯಾಯ ಆಗೋದಿಲ್ಲ ಶ್ರೀ. ನಿಶ್ಚಿತ ನಮ್ಮ ಮದುವೆ ಆಗೋದಿಕ್ಕೆ ಒಪ್ಕೊಂಬಿಡೋ, ನಿನ್ ದಮ್ಮಯ್ಯ ಅಂತೀನಿ ಒಪ್ಕೊಂಬಿಡೋ ಶ್ರೀ. ಒಪ್ಕೋ ಶ್ರೀ, ನಿನ್ ದಮ್ಮಯ್ಯ ಅಂತೀನಿ ಒಪ್ಕೊಳ್ಳೋ ಶ್ರೀ, ಒಪ್ಕೊಳ್ಳೋ. ಶ್ರೀ, ಒಬ್ಬ ಅಪ್ಪನಾಗಿ ಮಗಳಿಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಬೇಕಾಗಿರೋ ಜವಾಬ್ದಾರಿ ನನ್ನ ಮೇಲಿದೆ. ಆದ್ರೆ ಏನ್ ಮಾಡ್ಲಿ, ನಾನಿರೋ ಪರಿಸ್ಥಿತಿನಲ್ಲಿ ಆ ಜವಾಬ್ದಾರಿ ನಿಭಾಯಿಸಕ್ ಆಗ್ತಾ ಇಲ್ಲ. ದಯವಿಟ್ಟು ನಮ್ ನಿಶ್ಚಿತನ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳಪ್ಪ. ನೋಡು, ನಿನಗೆ ವರದಕ್ಷಿಣೆ ವರೋಪಚಾರ ಅಂದ್ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಇರೋದೊಂದು ಪ್ರಾಣ, ಅದನ್ನೇ ನಿನಗೆ ಕೊಟ್ಬಿಡ್ತೀನಿ. ನಮ್ಮ ನಿಶ್ಚಿತನ ಮದುವೆ ಆಗೋದಕ್ಕೆ ಒಪ್ಕೊಳ್ಳೋ, ನಿನ್ನ ಕಾಲು ಹಿಡ್ಕೋತೀನಿ ಶ್ರೀ. ನಮ್ಮ ನಿಶ್ಚಿತನ ಮದುವೆ ಆಗೋ, ನೀನೇನಾದರೂ ಮದುವೆ ಆಗಲ್ಲ ಅಂದ್ಬಿಟ್ರೆ ನಾವು ಮೂರು ಜನ ಹೆಣ ಆಗ್ಬಿಡ್ತೀವಿ. ದೇವ್ಯಾನಿ ಬರಲ್ಲ ಕಣಯ್ಯ. ನಮ್ಮ ನಿಶ್ಚಿತನ ಮದುವೆ ಮಾಡ್ಕೊಳಕ್ಕೆ ಒಪ್ಕೋ, ಒಪ್ಕೋ ಶ್ರೀ. ನನ್ ಕಾಲ್ ಬಿಡಿ ಮೊದಲು. ನೀವು ಒಪ್ಕೊಳ್ಳೋ ತನಕ ನಾನ್ ಕಾಲ್ ಬಿಡಲ್ಲ ಕಣೆ. ಕಾಲ್ ಬಿಡಿ, ನಾನು ಹೇಳ್ತಾ ಇದ್ದೀನಿ ತಾನೆ. ಮಾವ ಪ್ಲೀಸ್ ಮಾವ, ಕಾಲ್ ಬಿಡಿ, ಕಾಲ್ ಬಿಡಿ ಮಾವ, ಮಾವ ಕಾಲ್ ಬಿಡಿ, ಬಿಡಿ ಮಾವ, ಬಿಡಿ. ನಿಶ್ಚಿತನ ಮದ್ವೆ ಮಾಡ್ಕೋ ಶ್ರೀ. ನಿನ್ ಕಾಲಕ್ ಬೇಕಾದ್ರೂ ಬೀಳ್ತೀನಿ, ಭಿಕ್ಷೆ ಬೇಡ್ತಿದ್ದೀನಿ ಅಂತ ಬೇಕಾದ್ರೂ ಅನ್ಕೋ. ನನ್ ಮಗಳ ಜೀವನ ನಿನ್ ಕೈಯಲ್ಲಿದೆ. ನಿಶ್ಚಿತ ನಿನ್ಗೋಸ್ಕರನೇ ಬದುಕಿದ್ದಾಳೆ. ಯಾವಾಗ್ಲೂ ಹೇಳ್ತಿರ್ತಾಳೆ, ಶ್ರೀ ಇರೋದ್ರಿಂದಾನೆ ನಾನು ಈ ಮನೇಲಿ ಉಸಿರಾಡ್ತಾ ಇದ್ದೀನಿ ಅಂತ. ನೀನೇ ಅವಳು ಉಸಿರು. ಪ್ರತಿ ಕ್ಷಣನು ಅವಳು ನಿನ್ನೇ ಕನ್ವರ್ಸ್ತಾ ಇರ್ತಾಳೆ, ನೂರಾರು ಕನಸು ಕಟ್ಟಿದ್ದಾಳೆ. ನಿನ್ನೇ ತನ್ನ ಮನ್ಸಲ್ಲಿ ಇಟ್ಕೊಂಡು ಬದುಕ್ತಿದ್ದಾಳೆ ಶ್ರೀ. ಮದ್ವೆ ಮಾಡ್ಕೊ ನಿಶ್ಚಿತನ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ದೇವ್ಯಾನಿ ಈಗಿಲ್ಲ, ನೀನ್ ನಿಶ್ಚಿತನ ಮದ್ವೆ ಆಗೋದ್ರಿಂದ ನೀನ್ ಒಂಟಿಯಾಗಿರೋದು ತಪ್ಪುತ್ತೆ. ಒಪ್ಕೋ ಶ್ರೀ, ಪ್ಲೀಸ್ ಒಪ್ಕೋ ಶ್ರೀ. ಇರೋಳೊಬ್ಳು ಮಗಳು, ನೀನ್ ಇಲ್ಲ ಅನ್ಬಿಟ್ರೆ ಮಗಳೇ ಇಲ್ಲ ನನ್ಗೆ. ಒಪ್ಕೋ ಶ್ರೀ, ಒಪ್ಕೋ ಶ್ರೀ, ಪ್ಲೀಸ್ ಒಪ್ಕೋ ಶ್ರೀ, ಪ್ಲೀಸ್ ಒಪ್ಕೋ ಶ್ರೀ, ಪ್ಲೀಸ್ ಒಪ್ಕೋ ಶ್ರೀ. ಬಾವಾ ಬಾವಾ ಬಾವಾ.